नमस्ते, नान डॉक्टर प्रीति चौहान, फर्टिलिटी स्पेशलिस्ट. सो इवत्तिन टॉपिक ई आईवीएफ के आउटकम गे अथवा सक्सेस रेट गे एनेन फैक्टर्स एल्ला कारण आगुत्ते अन्नोदर बग्गे. सो मेनली नावु नोडोदाद्रे फस्ट फैक्टरु हेंगस्री एज अंत हेळबहुदु. सो हेंगस्री एज यावाग 24 to 34 इयर्स इरुत्तो आवाग ई सक्सेस रेट अंद्रे ई आईवीएफ आउटकम सक्सेस रेट बेटर इरुत्ते. सो यावाग हेंगस्री एजु लाइक 35 इयर्स जास्ति ऐनादरू आगिद्रे अथवा 40 इयर्स आगिद्रे, सो अदरल्ली एनागुत्ते फास्ट डिक्लाइन ऑफ फॉलिकल्स अंत हेळ्तीवि. अंद्रे अवरिगे मोट्टे बरो कैपासिटी सडनली डिक्रीज आगुत्ते अंड क्वालिटी कूड डिक्रीज आगुत्ते. आ तर इद्दाग ई एम्ब्रियो क्वालिटी मेले अफेक्ट आगुत्ते. एम्ब्रियो क्वालिटी वन्स अल अफेक्ट आयितु अंतंद्रे आईवीएफ सक्सेस रेट कूड डिक्रीज आगुत्ते. अंड सेकेंड फैक्टर्स अंत बंदाग ई बायोलॉजिकल फैक्टर्स अंत हेळ्तीवि. अंद्रे ई ऊसाइट एग् क्वालिटी स्पर्म क्वालिटी मत्ते एम्ब्रियो क्वालिटी मेले कूड एफेक्ट आगुत्ते. सो ई बायोलॉजिकल फैक्टर्स अल्ली अंद्रे ई एग् क्वालिटी मेनली फीमेल ऐज मेल डिपेंड इरुत्ते. अंड अदर फैक्टर्स अंत बंदाग अवरिगे एंडोमेट्रोसिस इद्वो अथवा पीसी ओडी इद्वो अथवा हार्मोनली एनी प्रॉब्लम्स इत्तु अंद्रे कूड एग् क्वालिटी एफेक्ट आगुत्ते. ಅದರ ಜೊತೆಗೆ ಸ್ಪರ್ಮ್ ಕ್ವಾಲಿಟಿ, ಈ ಸ್ಪರ್ಮ್ ಕ್ವಾಲಿಟಿನ ನಾವು ಡಿಟೆಕ್ಟ್ ಮಾಡೋದಾದರೆ ಡಿ ಎಫ್ ಐ ಅಂತ ಟೆಸ್ಟಿಂಗ್ ಮಾಡ್ತೀವಿ, ಡಿ ಎನ್ ಎ ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ. ಈ ಡಿ ಎಫ್ ಐನಲ್ಲಿ ಯೂಶಲಿ ಡಿ ಎನ್ ಎ ಡ್ಯಾಮೇಜ್ ಎಕ್ಸ್ಟೆಂಟ್ನ ನಾವು ಪರ್ಸೆಂಟೇಜ್ ರೀತಿಯಲ್ಲಿ ಕೊಡ್ತೀವಿ. ಸಪೋಸ್ ಆ ಡಿ ಎಫ್ ಐ ಮೋರ್ ದೆನ್ 30 ಇತ್ತು ಅಂತಂದರೆ ಸ್ಪರ್ಮ್ ಕ್ವಾಲಿಟಿ ಕೂಡ ಪುವರ್ ಅಂತ ಹೇಳ್ತೀವಿ. ಈ ಥರ ಸ್ಪರ್ಮ್ ಕ್ವಾಲಿಟಿ ಪುವರ್ ಇರೋದ್ರಿಂದ ನಾವೇನಾದರೂ ಐ ವಿ ಎಫ್ ಮಾಡಿದ್ರೆ ಎಂಬ್ರಿಯೋ ಕ್ವಾಲಿಟಿ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಓವರಾಲ್ ಈ ಎಂಬ್ರಿಯೋ ಕ್ವಾಲಿಟಿ ಅಂತ ಬಂದಾಗ ಸ್ಪರ್ಮ್ ಮತ್ತು ಈ ಎಗ್ ಊಸೈಟು ಈಕ್ವಲ್ ಆಗಿ ಕಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಒನ್ಸ್ ಈ ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿತ್ತು ಅಂತಂದರೆ ಸಕ್ಸಸ್ ರೇಟ್ ವಿಲ್ ಬಿ ಬೆಟರ್ ಅಂತ ಹೇಳ್ಬೋದು. ಇವಾಗ ನಾವು ಡೇ ಟು ಡೇ ಪ್ರಾಕ್ಟೀಸಲ್ಲಿ ನಾವು ಯೂಶಲಿ ಡೇ 5 ಅಂದರೆ ಬ್ಲಾಸ್ಟೋಸಿಸ್ಟ್ ಎಂಬ್ರಿಯೋ ಟ್ರಾನ್ಸ್ಫರ್ನ ಮಾಡ್ತಾ ಇದ್ದೀವಿ. ಸೊ ಈ ಮುಂಚೆ ಡೇ 3ಯಲ್ಲಿ ಏನು 3 ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡ್ತೀವೋ ದಟ್ ಈಸ್ ಈಕ್ವಲ್ ಟು 1 ಎಂಬ್ರಿಯೋ ಬ್ಲಾಸ್ಟೋಸಿಸ್ಟ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸೊ ಈ ಬ್ಲಾಸ್ಟೋಸಿಸ್ಟ್ ಟ್ರಾನ್ಸ್ಫರ್ ಮಾಡಿದ್ರೆ ಸಕ್ಸಸ್ ರೇಟ್ ವಿಲ್ ಬಿ ಬೆಟರ್ ಅಂತ ಹೇಳ್ತೀವಿ. ಇನ್ ಫ್ಯೂ ಕಂಡೀಷನ್ಸಲ್ಲಿ ಡೇ 3 ಎಂಬ್ರಿಯೋ ಟ್ರಾನ್ಸ್ಫರ್ ಕೂಡ ಮಾಡುವಂಥ ಒಂದು ಚಾನ್ಸಸ್ ಇರುತ್ತೆ. ಬಟ್ ಸಕ್ಸಸ್ ರೇಟು ಡಿಪೆಂಡ್ಸ್, ಅಂದರೆ ಡೇ 3ನಲ್ಲೂ ಕ್ವಾಲಿಟಿ ಚೆನ್ನಾಗಿತ್ತು ಅಂತಂದರೆ ಸಕ್ಸಸ್ ರೇಟ್ ಆಲ್ಸೋ ಲೈಕ್ ಲಿಟ್ಲ್ ಬಿಟ್ ಲೆಸರ್ ದೆನ್ ಬ್ಲಾಸ್ಟೋಸಿಸ್ಟ್ ಟ್ರಾನ್ಸ್ಫರ್, ಬಟ್ ಔಟ್ಕಮ್ ವಿಲ್ ಬಿ ಬೆಟರ್ ಅಂತ ಹೇಳ್ಬೋದು. ಸೊ ಥರ್ಡ್ ಫ್ಯಾಕ್ಟರ್ ಅಂತ ಬಂದಾಗ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಂತ ಹೇಳ್ತೀವಿ. ಈ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಏನಿದೆ ಅಲ್ವಾ, ಸೊ ಇದು ಐವಿಎಫ್ ಸಕ್ಸಸ್ ರೇಟ್ಗೆ 35 to 40% ಕಂಟ್ರಿಬ್ಯೂಟ್ ಮಾಡುತ್ತೆ. ನಾವು ಈ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಮೇನ್ಲಿ ನಾವು ಹೇಗೆ ಇದು ಗುಡ್ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಇದೆಯೋ ಇಲ್ಲೋ ಅಂತ ಕನ್ಫರ್ಮ್ ಮಾಡೋಕ್ಕೆ ಯೂಶಲಿ ನಾವು ಎಂಡೋಮೆಟ್ರಿಯಲ್ ಥಿಕ್ನೆಸ್ ನೋಡ್ತೀವಿ. ಯಾವಾಗ ಈ ಲೈನಿಂಗ್ ರೆಡಿ ಇರುತ್ತೋ, ಗರ್ಭಾಶಯದ ಲೈನಿಂಗ್ ರೆಡಿ ಇರುತ್ತೋ, ಥಿಕ್ನೆಸ್ ಬಿಟ್ವೀನ್ 7 to 9 mm ಇದ್ದು ಟ್ರಿಪಲ್ ಲೈನ್ ಇತ್ತು ಅಥವಾ ಬ್ಲಡ್ ಫ್ಲೋ ಎಲ್ಲ ಚೆನ್ನಾಗಿತ್ತು ಅಂತಂದರೆ ರಿಸೆಪ್ಟಿವಿಟಿ ವಿಲ್ ಬಿ ಗುಡ್ ಅಂತ ನಾವು ಪ್ರಿಡಿಕ್ಟ್ ಮಾಡ್ತೀವಿ. ಅದರ ಜೊತೆಗೆ ಅದರ್ ಇಮ್ಯುನಾಲಜಿಕಲ್ ಫ್ಯಾಕ್ಟರ್ಸ್ ಕೂಡ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿಗೆ ಕಾರಣ ಆಗುತ್ತೆ. ನಾವು ಈ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಂದರೆ ಎರಾ ಟೆಸ್ಟ್ ಅಂತ ಮಾಡ್ತೀವಿ, ಅಂದರೆ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಸ್ಸೆ. ಈ ಟೆಸ್ಟನ್ನು ನಾವು ಯೂಶಲಿ ಫಸ್ಟ್ ವಿಸಿಟಲ್ಲಿ ಫಸ್ಟ್ ಐ ವಿ ಎಫ್ನಲ್ಲಿ ಎಲ್ರಿಗೂ ಮಾಡಲ್ಲ, 1 or 2 ಐ ವಿ ಎಫ್ ಫೇಲಿಯರ್ ಆದರೆ ಈ ಎರಾ ಟೆಸ್ಟ್ ಕೂಡ ಸಜೆಸ್ಟ್ ಮಾಡ್ತೀವಿ. ಇದರಲ್ಲಿ ಪರ್ಟಿಕ್ಯುಲರ್ಲಿ ಎಂಡೋಮೆಟ್ರಿಯಲ್ ಲೈನಿಂಗು ಪರ್ಟಿಕ್ಯುಲರ್ ಟೈಮಲ್ಲಿ ಅದು ರಿಸೆಪ್ಟಿವ್ ಇರುತ್ತೆ. ಸೊ ಆ ರಿಸೆಪ್ಟಿವ್ ಟೈಮ್ನ ಕಂಡು ಹಿಡಿದ್ಬಿಟ್ಟು ಭ್ರೂಣನ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಥರ ರಿಸೆಪ್ಟಿವಿಟಿ ಇದ್ದಾಗ, ರಿಸೆಪ್ಟಿವ್ ಎಂಡೋಮೆಟ್ರಿಯಮ್ ಟೈಮಲ್ಲಿ ನಾವು ಏನಾದರೂ ಟ್ರಾನ್ಸ್ಫರ್ ಮಾಡಿದಾಗ ಸಕ್ಸಸ್ ರೇಟ್ ಕೂಡ ಚೆನ್ನಾಗಿರುತ್ತೆ. ಸೊ ಈ ಟೆಸ್ಟನ್ನು ನಾವು ಯೂಶಲಿ ಸೇಮ್, ಅಂದರೆ ಭ್ರೂಣನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಹೇಗೆ ಲೈನಿಂಗ್ನ ಪ್ರಿಪೇರ್ ಮಾಡ್ತೀವಿ ಹಾಗೆ ಪ್ರಿಪೇರ್ ಮಾಡಿಬಿಟ್ಟು ನಾವು ಈ ಲೈನಿಂಗ್ನ ಅಂದರೆ ಎಂಡೋಮೆಟ್ರಿಯಲ್ ಬಯಾಪ್ಸಿ ಅದನ್ನು ಟೆಸ್ಟಿಂಗಿಗೆ ಕಳಿಸ್ಬಿಟ್ಟು ಅದು ವೆದರ್ ಎಂಡೋಮೆಟ್ರಿಯಮ್ ರಿಸೆಪ್ಟಿವ್ ಇದೆಯೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಡ್ತೀವಿ. ಸಪೋಸ್ ರಿಸೆಪ್ಟಿವ್ ಇಲ್ಲ ಅಂದರೆ ಆ ರಿಪೋರ್ಟಲ್ಲಿ ಪ್ರೀ ರಿಸೆಪ್ಟಿವ್ ಪೋಸ್ಟ್ ರಿಸೆಪ್ಟಿವ್ ಅಂತ ಬರುತ್ತೆ. ಅಕಾರ್ಡಿಂಗ್ಲಿ ನಾವು ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ನ ಪ್ರಿಪೋನ್ ಮಾಡಬೇಕೋ ಪೋಸ್ಟ್ಪೋನ್ ಮಾಡಬೇಕು ಅದ್ರ ಟೈಮಿಂಗ್ಸ್ ಎಲ್ಲ ನೋಟ್ ಡೌನ್ ಮಾಡಿ ಕರೆಕ್ಟ್ ಟೈಮ್ಗೆ ಹಾಕ್ತೀವಿ. ಸೊ ಅದರ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಸ್ಟಿಮ್ಯುಲೇಷನ್ ಪ್ರೋಟೋಕಾಲ್ಸ್, ಈಗ ಒಂದೊಂದು ಪೇಷಂಟ್ಗೆ ಪ್ರೊಫೈಲ್ಗೆ ತಕ್ಕಂಗೆ ನಾವು ಸ್ಟಿಮ್ಯುಲೇಷನ್ ಪ್ರೋಟೋಕಾಲ್ಸ್ನ ಫಿಕ್ಸ್ ಮಾಡಿರ್ತೀವಿ. ಸೊ ಸ್ಟಿಮ್ಯುಲೇಷನ್ ಟೈಮಲ್ಲಿ ಆ ಇಂಜೆಕ್ಷನ್ಸ್ ಏನು ಕೊಡ್ತೀವಿ ಅಥವಾ ಅದು ಮೆಡಿಸಿನ್ಸ್ ಏನು ಕೊಡ್ತೀವಿ, ಸೊ ಅದು ಕೂಡ ಈ ಎಂಬ್ರಿಯೋ ಕ್ವಾಲಿಟಿ ಮೇಲೆ ಅದು ಕೂಡ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ದೆನ್ ಬರೋದಾದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್, ಈ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಏನಿರುತ್ತೆ ಈ ಮೇಲ್ಗೆ, ಸಪೋಸ್ ಏನಾದರೂ ಲೈಕ್ ಹ್ಯಾಬಿಟ್ ಆಫ್ ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಇತ್ತು ಅಂದರೆ ಯೂಶಲಿ 3 months ಬಿಫೋರ್ ಕ್ವಿಟ್ ಮಾಡೋಕ್ಕೂ ಹೇಳ್ತೀವಿ. ಆ್ಯಂಡ್ ಈ ಐ ವಿ ಎಫ್ ಔಟ್ಕಮ್ಗೆ ವೆಯ್ಟ್ ಕೂಡ ಒಂದು ಪ್ರಿಡಾಮಿನೆಂಟ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಒಬೆಸಿಟಿ ಇತ್ತು ಅಥವಾ ಬಿ ಎಮ್ ಐ ಮೋರ್ ದೆನ್ 30 ಇತ್ತು ಅಂದರೆ ಈ ಹಾರ್ಮೋನಲ್ ಚೇಂಜಸ್ಸಿಂದ ಲೈನಿಂಗ್ ಚೆನ್ನಾಗಿ ಬರದೇ ಇರ್ಬೋದು ಅಥವಾ ಎಂಬ್ರಿಯೋ ಕ್ವಾಲಿಟಿ ಕೂಡ ಚೆನ್ನಾಗಿರಲಾರ್ದೇ ಇರ್ಬೋದು. ಸೊ ಅದರಿಂದ ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್ನ ಕೂಡ ಅವ್ರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಅಂದರೆ ಬಿ ಎಮ್ ಐ ಪ್ರಾಪರ್ಲಿ ನಾರ್ಮಲ್ ಬಿ ಎಮ್ ಐಗೆ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ದೆನ್ ವಿ ವಿಲ್ ಸ್ಟಾರ್ಟ್ ದ ಐ ವಿ ಎಫ್ ಅಂತ ಹೇಳ್ಬೋದು. ಸೊ ಇದು ಇದು ಅಲ್ಲದೆ ಲೈಕ್ ನಾರ್ಮಲಿ ಅದರ್ ಫ್ಯಾಕ್ಟರ್ಸಲ್ಲಿ ಲ್ಯಾಬೊರೇಟ್ರಿ ಫ್ಯಾಕ್ಟರ್ಸ್ ಕೂಡ ಬರುತ್ತೆ.
ಅಂದರೆ ಒಳ್ಳೆ ಲ್ಯಾಬ್ ಇತ್ತು, ಐ ವಿ ಎಫ್ ಲ್ಯಾಬ್ ಇತ್ತು ಅಂತಂದರೆ ಯೂಶ್ವಲಿ ಸಕ್ಸಸ್ ರೇಟ್ ಸಮ್ ಹಾಸ್ಪಿಟಲ್ಸ್ ಅಥವಾ ಕ್ಲಿನಿಕಲ್ಲಿ 80-90% ಅಂತ ಹೇಳ್ತೀವಿ. ಸೊ ಇದು ಮೇನ್ಲಿ ಅವ್ರು ಮಾಡೋ ಇಕ್ಸಿ ಪ್ರೊಸೀಜರ್ಸು ಅಥವಾ ಗುಡ್ ಫ್ರೀಸಿಂಗ್ ಅಥವಾ ಥಾಯಿಂಗ್ ಪ್ರೊಸೀಜರ್ಸ್ ಏನಾದರೂ ಚೆನ್ನಾಗಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂದರೆ ಯಾವ ಎಂಬ್ರಿಯೋ ಹಾಕಿದ್ರೆ ಸಕ್ಸಸ್ ರೇಟ್ ವಿಲ್ ಬಿ ಬೆಟರ್ ಅಂತ. ಸೊ ಅವರು ಎಂಬ್ರಿಯೋ ಕ್ವಾಲಿಟಿನ ಚೆನ್ನಾಗಿ ಪ್ರಿಡಿಕ್ಟ್ ಮಾಡಿದ್ರೆ ನಾವು ಆ ಎಂಬ್ರಿಯೋಸ್ನ ಹಾಕಿದ್ರೆ ಮೋಸ್ಟ್ ಪ್ರಾಬಬ್ಲಿ ಸಕ್ಸಸ್ ರೇಟ್ ವಿಲ್ ಬಿ ಬೆಟರ್ ಅಂತ ಹೇಳ್ತೀವಿ. ಬಿಕಾಸ್ ಎಂಬ್ರಿಯೋಸ್ ಕಂಟ್ರಿಬ್ಯೂಟ್ಸ್ ಅಬೌಟ್ 50-60% ಆಫ್ ದ ಸಕ್ಸಸ್ ರೇಟ್. ಬಟ್ 100% ಸಕ್ಸಸ್ ರೇಟ್ ಲೈಕ್ ಇನ್ ಐ ವಿ ಎಫ್ ಅಲ್ಲಿ ಕೊಡೋಕ್ಕಾಗಲ್ಲ ಬಿಕಾಸ್ ಆಫ್ ಸೋ ಮೆನಿ ಫ್ಯಾಕ್ಟರ್ಸ್. ನಾಟ್ ಓನ್ಲಿ ಇವಾಗ ನಾನು ಹೇಳಿದೆ ಎಂಬ್ರಿಯೋಸ್ ಅಂತ ಹೇಳ್ಬೋದು, ಎಂಬ್ರಿಯೋ ರಿಸೆಪ್ಟಿವಿಟಿನ ಲೆವೆಲಲ್ಲಿ ಅಂತಲೂ ಹೇಳ್ಬೋದು, ಸೊ ಅದರ್ ಫ್ಯಾಕ್ಟರ್ಸ್ ಅಂತ ಎಲ್ಲ ಹೇಳ್ಬೋದು. ಸೊ ಎಲ್ಲಾನು ಕರೆಕ್ಟ್ ಮಾಡೋಕ್ಕಾಗಲ್ಲ. ಇವಾಗ ಮೇಲ್ ಫ್ಯಾಕ್ಟರ್ಸ್ ಇದು ಮೇಲ್ ಫ್ಯಾಕ್ಟರ್ಸ್ನ ಕರೆಕ್ಟ್ ಮಾಡಿ ನಾವು ಐ ವಿ ಎಫ್ ಹೇಳ್ತೀವಿ, ಅಥವಾ ಫೀಮೇಲ್ಸ್ ಇದು ಫೀಮೇಲ್ ಫ್ಯಾಕ್ಟರ್ನ ಕರೆಕ್ಟ್ ಮಾಡೋಕ್ಕೆ ಹೇಳ್ತೀವಿ. ಬಟ್ ಓವರ್ಆಲ್ ಸಕ್ಸಸ್ ರೇಟ್ ಇವಾಗ ಇರೋದು ಲೈಕ್ ಅರೌಂಡ್ 50-60% ಅಂತ ಹೇಳ್ಬೋದು. ಬಟ್ ಡಿಪೆಂಡಿಂಗ್ ಅಪಾನ್ ದ ಪೇಷಂಟ್ ಪ್ರೊಫೈಲ್ ನಾವು ಇಂಡಿವಿಜುವಲ್ ಸಕ್ಸಸ್ ರೇಟ್ನ ನಾವು ಯೂಶ್ವಲಿ ಅವ್ರಿಗೆ ಅಂದರೆ ಪ್ರೊಸೀಜರ್ಗೆ ಮುಂಚಿತವಾಗಿ ಹೇಳ್ತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ್ಯಾವ ಫ್ಯಾಕ್ಟರ್ಸು ಈ ಐ ವಿ ಎಫ್ ಸಕ್ಸಸ್ಗೆ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ಕಮೆಂಟ್ ಬಾಕ್ಸಲ್ಲಿ ಪೋಸ್ಟ್ ಮಾಡಿ ಆನ್ಸರ್ನ ಹೇಳ್ತೀವಿ. ನಮಸ್ತೆ.